ಬಣ್ಣ ಬಣ್ಣದ ರಂಗೋಲಿ ಬಿಡಿಸುತ್ತಿರುವ ಮಹಿಳೆಯರು, ಸುತ್ತಲೂ ದೀಪ ಹಚ್ಚುತ್ತಿರುವ ಭಕ್ತರು, ದೇಗುಲವಿಡಿ ಸಂಕೀರ್ತನೆ, ಪೂಜೆ ಪುನಸ್ಕಾರಗಳ ನಿನಾದ. ಇದು ವಿಜಯಪುರದ ಚಿಮ್ಮಲಗಿಯ ಅಂಬಾಭವಾನಿ ದೇವಿಯ ಕಡೆ ಕಾರ್ತಿಕೋತ್ಸವದ ಸಂಭ್ರಮ. ನಿಡಗುಂದಿ ಸಮೀಪದ ಚಿಮ್ಮಲಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕೋತ್ಸವ ಸಂಭ್ರಮ ಜೋರಾಗಿ ನಡೆಯಿತು. ಸಂಜೆಯಾಗುತ್ತಲೇ ಬಡಾವಣೆಯ ಮಹಿಳೆಯರು ದೇವಸ್ಥಾನದ ಆವರಣದಲ್ಲಿ ಜಮಾಯಿಸಿ ಬಣ್ಣ ಬಣ್ಣಗಳಿಂದ ಕೂಡಿದ ಬೃಹತ್ ರಂಗವಲ್ಲಿಯನ್ನ ಬಿಡಿಸಿದ್ರು. ಅದರ ಸುತ್ತಲೂ ನೆರೆದಿದ್ದವರು ದೀಪವನ್ನ ಬೆಳಗಿಸಿ ಅದರ ಆಕರ್ಷಣೆಯನ್ನ ಹೆಚ್ಚಿಸಿದ್ರು. ಇನ್ನೊಂದೆಡೆ ಮಹಿಳೆಯರು, ಮಕ್ಕಳು ಭಜನೆ ಹಾಗೂ ಸಂಕೀರ್ತನೆಗಳ ಮೂಲಕ ದೇವರ ಮೊರೆ ಹೋದ್ರು. ಕಾರ್ತಿಕೋತ್ಸವದ ಹಿನ್ನೆಲೆ ಅಂಬಾಭವಾನಿ ದೇವರ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಸೇರಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಬಡಾವಣೆಯ ಭಕ್ತಾದಿಗಳು ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ ಸಿಹಿ ಖಾದ್ಯವನ್ನು ತಂದು ದೇವಿಗೆ ಸಮರ್ಪಿಸಿದರು. ಬೆಳಗ್ಗಿನಿಂದಲೇ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದರು. ಒಂದು ತಿಂಗಳು ಪೂರ್ತಿ ಕಾರ್ತಿಕೋತ್ಸವ ಪ್ರಾರಂಭ ಆಯಿತು. ಇವತ್ತು ಕಡೆ ಕಾರ್ತಿಕ, ಇವತ್ತು ಮಹಾಪೂಜೆ, ಬೆಳಗ್ಗೆ ಮಹಾಪೂಜೆ ಅಭಿಷೇಕ ಎಲ್ಲ ಮುಗಿದು, ಅದೇ ರೀತಿ ಸಾಯಂಕಾಲ ಮತ್ತೆ ಪೂಜೆ, ದೀಪೋತ್ಸವ ಮತ್ತು ಹೆಣ್ಣುಮಕ್ಕಳಿಂದ ಭಕ್ತಿಗೀತೆಗಳು ಇವೆಲ್ಲವೂ ಜರುಗಿದವು. ಇಷ್ಟು ಇದು ಆಯಿತು, ದೀಪೋತ್ಸವ ಇದಾಯಿತು. ಅನ್ನ ಸಾಯಂಕಾಲ ಮತ್ತೆ ಅನ್ನಪ್ರಸಾದ ಆಯಿತು. ಭಕ್ತಾದಿಗಳೆಲ್ಲ ಸಾಕಷ್ಟು ಭಕ್ತಾದಿಗಳು ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದರು. ದೇವಸ್ಥಾನ ಹಾಗೂ ಶಿಖರವನ್ನ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ರಾತ್ರಿಯಾಗುತ್ತಲೇ ದೇವಸ್ಥಾನದ ಮುಂದಿನ ಆವರಣದಲ್ಲಿ ಸಾಲಾಗಿ ಜೋಡಿಸಲಾಗಿದ್ದ ಮಣ್ಣಿನ ಹಣತೆಗಳನ್ನ ಭಕ್ತರು ಹಚ್ಚಿ ಭಕ್ತಿ ಭಾವವನ್ನ ಮೆರೆದ್ರು. ಕಾರ್ತಿಕ ಮಾಸದ ಈ ದೀಪೋತ್ಸವಕ್ಕೆ ಅಸಂಖ್ಯಾತ ಭಕ್ತಾದಿಗಳು ಸಾಕ್ಷಿಯಾದರು. ದೇವಸ್ಥಾನದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಕೂಡ ಜರುಗಿತು. ಒಟ್ಟಿನಲ್ಲಿ ನಿತ್ಯದ ಜಂಜಾಟದಿಂದ ದೂರವಿದ್ದು ಭಕ್ತರೆಲ್ಲರೂ ಅಂಬಾಭವಾನಿ ದೇವಿಯ ಸನ್ನಿಧಿಯಲ್ಲಿ ಕುಳಿತು ದೇವರ ಸ್ಮರಣೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಕಡೆ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ಈ ಒಂದು ಅಂಬಾಭವಾನಿ ದೇವಿಯ ದರ್ಶನಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಪ್ರಶಾಂತ್ ಸುಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ.